ವೀಕ್ಷಕರ ನಮಸ್ಕಾರ. ವೀಕ್ಷಕರೇ, 90ರ ದಶಕದಲ್ಲಿ ಮಿಂಚಿದಂತಹ ಸೂಪರ್ ಡೂಪರ್ ಹೀರೋಯಿನ್ ಅಂದ್ರೆ ಅದು ಮಾಲಾಶಿಯವರು. ವೀಕ್ಷಕರೇ, ಕಾಲ್ ಸೀಟ್ ಸಿಗದಂತಹ ಒಂದು ಕಾಲ ಅದು, ಮಾಲಾಶಿಯವರ ಕಾಲ್ ಶೀಟ್ ಗಾಗಿ ಕಾಯ್ತಿದ್ದಂತಹ ಕಾಲ. ಅನೇಕ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡುವುದಲ್ಲದೆ ಇವರು ತಮಿಳು ತೆಲುಗುನಲ್ಲೂ ಕೂಡ ಖ್ಯಾತ ನಟರ ಜೊತೆ ನಟನೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ, ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ವೀಕ್ಷಕರೇ, ಅಕ್ಕ ಸಿನಿಮಾದಲ್ಲಿ ಇವರ ತಮ್ಮನ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಪ್ರಮೋದ್ ಚಕ್ರವರ್ತಿ ಈ ವಿಡಿಯೋದಲ್ಲಿ ನೀವು ಅವರನ್ನ ನೋಡಬಹುದು. ಪ್ರಮೋದ್ ಚಕ್ರವರ್ತಿ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಮೋದ್ ಚಕ್ರವರ್ತಿ ಹಾಗೂ ಮಾಲಾಶಿಯವರು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರ, ಅಕ್ಕ ಸಿನಿಮಾದ ಮುಖಾಂತರ ತಮ್ಮನ ಪಾತ್ರದಲ್ಲಿ ಅಭಿನಯಿಸಿದಂತಹ ಮಾಲಾಶಿಯವರ ತಮ್ಮನ ಪಾತ್ರದಲ್ಲಿ ಅಭಿನಯಿಸಿದಂತಹ ಪ್ರಮೋದ್ ಚಕ್ರವರ್ತಿ ಅವರು ಮೊದಲ ಸಿನಿಮಾ ಬಾಳನೌಕೆ ಅದರಲ್ಲಿ ಹೀರೋ ಆಗಿ ಅಭಿನಯಿಸಿರ್ತಾರೆ. 2005ರಲ್ಲಿ ಇವರು ನಾಪತ್ತೆ ಆಗ್ತಾರೆ, ಮತ್ತೆ 2009ರಲ್ಲಿ ಇವರು ನಿರ್ದೇಶಕರಾಗಿ ಕಮ್ಬ್ಯಾಕ್ ಆಗ್ತಾರೆ. ವಿಜಯ ರಾಘವೇಂದ್ರ ಅವರ ಅಭಿನಯದ ಗೋಲ್ಮಾಲ್ ಸಿನಿಮಾ ಅಷ್ಟು ಇವರಿಗೆ ಯಶಸ್ಸನ್ನ ತಂದುಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ನಂತರ ಶಿವನ್ ಅವರ ಅಭಿನಯದ ದ್ರೋಣ ಚಿತ್ರ ಇವರಿಗೆ ಸ್ವಲ್ಪ ಅದರ ಮಟ್ಟಿಗೆ ಯಶಸ್ಸನ್ನ ತಂದುಕೊಡುತ್ತೆ. ವೀಕ್ಷಕರೇ, ಈಗ ಇವರು ಮತ್ತೆ ಕಮ್ಬ್ಯಾಕ್ ಆಗಿರುವುದೇ ಒಂದು ವಿಶೇಷ. ನಿರ್ದೇಶಕರಾಗಿ ಇವರ ಬಗ್ಗೆ, ಪ್ರಮೋದ್ ಚಕ್ರವರ್ತಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.